ಪ್ರತಿ ರಸ್ತೆಯೂ ಕೇಸರಿಮಯವಾಗಿ ಬದಲಾಗಿದೆ ಎಲ್ಲೆಲ್ಲೂ ದೊಡ್ಡ ದೊಡ್ಡ ಫ್ಲೆಕ್ಸ್ ಕಟ್ಔಟ್ಗಳು ರಾರಾಜಿಸ್ತಿವೆ ಬೆಂಗಳೂರಿನ ಪ್ರತಿ ರಸ್ತೆ ರಸ್ತೆಗಳಲ್ಲೂ ಈಗ ಕೇಸರಿಮಯ ವಾತಾವರಣ ಕಂಗೊಳಿಸ್ತಾ ಇದೆ ಎಲ್ಲೆಲ್ಲೂ ಕೂಡ ದೊಡ್ಡ ದೊಡ್ಡ ರಾಮನ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಗೋವಿಂದರಾಜನಗರ ವಿಜಯನಗರದಲ್ಲಿ ಶ್ರೀರಾಮನ ಬೃಹತ್ ಕಟ್ಔಟ್ಗಳನ್ನ ಅಳವಡಿಕೆ ಮಾಡಲಾಗಿದೆ ಇಪ್ಪತ್ತೆರಡರಂದು ಎಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ಅನ್ನದಾನವನ್ನ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ ರಸ್ತೆಗಳು ಎಲ್ಲೆಲ್ಲೂ ರಾಮನ ಒಂದು ಕಟ್ಔಟ್ಗಳು ರಾರಾಜಿಸ್ತಾ ಇವೆ ಮಧ್ಯದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಹಲವು ರೀತಿಯಾಗಿ ಅದ್ಧೂರಿಯಾಗಿ ವಿಶೇಷವಾಗಿ ಪೂಜೆಗಳನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಗಮನಿಸಬಹುದು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಜೊತೆಗೆ ಪ್ರಮುಖವಾದಂತ ಸಿಗ್ನಲ್ ಪ್ರಮುಖವಾದಂಥ ಪ್ರಮುಖವಾದಂತಹ ಅಲ್ಲೆಲ್ಲವೂ ಕೂಡ ಶ್ರೀರಾಮನ ಬೃಹತ್ ಕಟ್ಔಟ್ ಈಗಾಗಲೇ ಈಗಾಗ್ಲೇ ಭಕ್ತಾದಿಗಳು ನಿಲ್ಲಿಸಿದ್ದಾರೆ ಅಂದ್ರೆ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಅಂದ್ರೆ ಅವತ್ತು ಏನು ರಾಮೋತ್ಸವ ಇದೆ ಆ ರಾಮೋತ್ಸವವನ್ನ ಸಿಲಿಕಾನ್ ಸಿಟಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಸಿಲಿಕಾನ್ ಸಿಟಿಯ ಮಂದಿ ಕೂಡ ಉತ್ಸುಕವಾಗಿ ಕಾಯ್ತಾ ಇದ್ದಾರೆ ನಾನೀಗ ಇರುವಂತದ್ದು ಏನು ಟೋಲ್ಗೇಟ್ ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿ ಇದ್ದೇನೆ ಈ ಸರ್ಕಲ್ ಬೃಹತ್ ಸರ್ಕಲ್ ಇದು ಇಲ್ಲಿ ಎಲ್ಲಿ ನೋಡಿದ್ರು ಕೂಡ ರಾಮನ ಕಟ್ಔಟ್ ಗಳನ್ನ ಇಳಿಸಿದ್ದಾರೆ ಜೊತೆಗೆ ಕೇಸರಿಮಯ ಮಯ ಆಗಿರುವಂತಹ ವಾತಾವರಣ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಎಲ್ಲಾ ರಸ್ತೆಗಳಲ್ಲೂ ಕೂಡ ಕೇಸರಿ ಬಾವುಟ್ ಹಾಕಿರುವಂಥದ್ದು ಹಾಕಿರುವಂತದ್ದು ಕೇಸರಿ ಕಲ ಬಂಟಿಕ್ಸ್ ಹಾಕಿರುವಂಥದ್ದು ಹಾಕಿರುವಂತದ್ದು ಇವೆಲ್ಲವನ್ನೂ ಕೂಡ ಮಾಡಿದ್ದಾರೆ ರಾಮನ ಅಭಿಮಾನಿಗಳು ಒಟ್ಟಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದನ್ನ ಇಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸೋದಕ್ಕೆ ಏನು ಸಿಲಿಕಾನ್ ಸಿಟಿಯ ಮಂದಿ ಕೂಡ ತಯಾರು ಮಾಡಿಕೊಂಡಿದ್ದಾರೆ ಎಲ್ಲೆಲ್ಲೂ ಕೂಡ ಕೇಸರಿಮಯ ಗೋವಿಂದರಾಜನಗರ ವಿಜಯನಗರ ಆಗಿರ್ಬೋದು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ ಇನ್ನು ಏನು ರಾಮನ ಮೂರ್ತಿಯ ಜೊತೆಗೆ ಏನು ಫ್ಲೆಕ್ಸ್ ನ ಜೊತೆಗೆ ಆ ರಾಮ ಮಂದಿರವನ್ನು ಕೂಡ ಇಲ್ಲಿ ಕಾಣಬಹುದು ಹಳೆಯ ರಾಮ ಮಂದಿರದ ಬ್ಯಾನರ್ಗಳನ್ನು ಕೂಡ ಇಲ್ಲಿ ಹಾಕಿರುವಂತದ್ದು ಜೊತೆಗೆ ಮೋದಿಯವರನ್ನ ಕೂಡ ಇಲ್ಲಿ ಹೈಲೈಟ್ ಮಾಡಲಾಗಿದೆ ಯಾಕಂದ್ರೆ ಮೋದಿಯವರು ಯಾವ ಮಟ್ಟಕ್ಕೆ ಅಂದ್ರೆ ಅವರ ಅವಧಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತದ್ದನ್ನು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಜನ ಒಟ್ಟಾರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತದ್ದು ಹಾಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಏನು ಅಯೋಧ್ಯೆಯಲ್ಲಿ ಆಗ್ತಾ ಇದೆ ಅದನ್ನ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸುವಂತದ್ದು ಆ ದಿನ ಅಂದ್ರೆ ಇಪ್ಪತ್ತ ಎರಡನೇ ತಾರೀಕು ದೊಡ್ಡ ಮಟ್ಟದಲ್ಲಿ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡುವಂಥದ್ದು ಜೊತೆಗೆ ಅನ್ನದಾನವನ್ನ ಮಾಡುವಂತಹ ಕಾರ್ಯಕ್ರಮಗಳನ್ನ ಬಹುತೇಕ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು ಒಟ್ಟಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತದನ್ನ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸೋದಕ್ಕೆ ಅವತ್ತು ರಾಮೋತ್ಸವವನ್ನು ಮಾಡೋದಕ್ಕೆ ಸಿಲಿಕಾನ್ ಸಿಟಿಯ ಜನ ಕೂಡ ಉತ್ಸುಕದಿಂದ ಕಾಯ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಮಹದೇಶ್ ಆನೇಕರ್ ಪಬ್ಲಿಕ್ ಟಿವಿ ಬೆಂಗಳೂರು